ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಘಾ ವ್ಲಾಗ್ಸ್ ಕನ್ನಡ. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ದೆ, 5 o'clock ಅಷ್ಟೊತ್ತಿಗೆ ಎದ್ದು ಮಗುಗೂ ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡ್ತಾ ಇದ್ದೀನಿ. ನಾನು ಕೂಡ ಆಲ್ರೆಡಿ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಲಾಸ್ಟ್ಲಿ ಇಶಾನ ಎಬ್ಬರಿಸಿದ್ದು. ಏನಕ್ಕಪ್ಪ ಇಷ್ಟು ಬೆಳಗ್ಗೆ ಮಗುಗೂ ಇಷ್ಟು ಬೇಗ ಸ್ನಾನ ಮಾಡಿಸ್ಕೊಂಡಿದ್ದಾರೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಇಂಥ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ನಾನು ನಿಮಗೆ ಇವತ್ತು ಉತ್ತರ ಕೊಡ್ತೀನಿ. ಎಲ್ಲಿಗಪ್ಪ ಹೋಗ್ತಿದ್ದೀವಿ ಅಂತಂದರೆ, ಮನೆ ದೇವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮನೆ ದೇವರ ದೇವಸ್ಥಾನ ಅಂತಂದರೆ ನಮ್ಮ ಮನೆ ದೇವರ ದೇವಸ್ಥಾನ ಅಲ್ಲ, ಆಂಟಿಯವರ ಮನೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಇಬ್ಬರದು ಆದಿಭೈರವೇಶ್ವರ ದೇವಸ್ಥಾನನೇ, ಆದರೆ ನಮ್ಮದು ಬೇರೆ ದೇವಸ್ಥಾನ, ಇವ್ರದ್ದು ಬೇರೆ ದೇವಸ್ಥಾನ ಅಷ್ಟೇ. ಎಲ್ಲ ಅಕ್ಕಪಕ್ಕದಲ್ಲೇ ಇರೋದು, ಸೊ ಹಾಗಾಗಿ ಒಂದೇ ಕಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಆಂಟಿಯವರು ಮನೆ ಕಟ್ಟಲಿಕ್ಕೆ ಪಾಯ ಪೂಜೆ ಮಾಡಿಸ್ಬೇಕಿತ್ತು, ಸೊ ಪಾಯ ಪೂಜೆ ಮಾಡ್ಸೋಕ್ಕೆ ಮುಂಚೆ ಮನೆ ದೇವರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಯಾವುದೇ ವಿಘ್ನಗಳಿಲ್ಲದೆ ಪೂಜೆ ಆಗಲಿ ಅಂತ ಕೇಳಿಕೊಂಡು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋಗಿದ್ವಿ. ನೋಡಿ ನನ್ನ ಮಗಳು ಎಷ್ಟು ಹಠ ಮಾಡ್ತಾಳೆ, ಒಂದು ಬಟ್ಟೆ ಅಂತೂ ಹಾಕ್ಕೊಳ್ಳೋದೇ ಇಲ್ಲ. ನನಗೆ ಇದು ಬೇಡ ಅದು ಬೇಡ, ಅವಳು ಕೇಳಿದ್ದೆ ಹಾಕಬೇಕು, ಬೇರೆ ಯಾವುದಾದ್ರೂ ಹಾಕಿದ್ರೆ ಎಷ್ಟು ಗಲಾಟೆ ಮಾಡ್ತಾಳೆ ನೋಡಿ. ಸರಿ ಹೋಗಲಿ, ದೂರ ಹೋಗೋದು, ಪ್ಯಾಂಪರ್ಸ್ ಹಾಕೋಮ ಅಂತಂದರೆ ಇಲ್ಲ ಮಮ್ಮಿ ನನಗೆ ಪ್ಯಾಂಪರ್ಸು ಬೇಡ ಅಂತ ಹೇಳಿ ಪ್ಯಾಂಪರ್ಸ್ ಕೂಡ ತೆಗ್ಸಿದ್ಲು. ನೋಡ್ಕೊಂಡಿರಿ ಎಷ್ಟು ಪರ್ಟಿಕ್ಯುಲರ್ ಇವರು ಡ್ರೆಸ್ ವಿಷಯದಲ್ಲಿ ಅಂತ ನಿಮಗೆ ಗೊತ್ತಾಗುತ್ತೆ. ನಿನ್ ಸುಸು ಮಾಡ್ಬಿಟ್ರೆ ಕಾರಲ್ಲಿ ಸುಸು ಮಾಡ್ಬಾರ್ದು ಕಾರಲ್ಲಿ, ಆಯ್ತಾ? ಸುಸು ಬಂದ್ರೆ ಹೇಳ್ಬೇಕು. ಯೂಟ್ಯೂಬ್ ಅಲ್ಲೆಲ್ಲ ನೋಡ್ತಾ ಇರ್ತಾರೆ, ಹೋಗು ನೀನು. ಹಿಂಗೆಲ್ಲ ಅಳ್ತ ಮಾಡೋದು, ನೀನು ಅಳೋದು ಎಲ್ಲ ನೋಡ್ತಾರೆ. ನೋಡಿ ಫ್ರೆಂಡ್ಸ್, ಹಿಂಗ ಅಳ್ತಾ ಇದ್ದಾಳೆ ನಮಿಷಾ. ಯಾವ ಡ್ರೆಸ್ ಹಾಕೊಂಡ್ರು ಬೇಡ ಬೇಡ ಅಂತಾಳೆ. ಈ ಫ್ರಾಕ್ ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ನೋಡಿ ನೋಡಿಸ್ಬಿಡು ಅವ್ರು, ನೀನು ಹಿಂಗೆ ಮೇಕಪ್ ಮಾಡ್ಕೊಂತೀಯಾ ಅಂತ. ಓಕೆ ಓಕೆ, ನೋಡಿ ಫಸ್ಟ್ ಲ್ಯಾಪ್ಟಾಪ್ ಮೈಂಡ್ ಕ್ರೀಮ್ ಹಾಕೊಳ್ತಾಳೆ ಇಶಾ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನಾನು ಅವಳಿಗೆ ಡೈಲಿ ನೋಡಿ ಹಿಂಗೆ ಮಸಾಜ್ ಮಾಡೋದು, ಹಿಂಗೆ ಹಿಂಗೆ ಮಾಡ್ಬಿಟ್ಟು ಎಲ್ಲರೂ ನೋಡ್ತಾರೆ, ಸುಮ್ಮನೆ ನಗ್ದು ಬಿಡ್ತಾರೆ. ಅಯ್ಯ ಏನಿದು ಹಿಂಗಿ, ಯಾವಾಗೂ ಅಳೋದು ಅಂತ. ಚಿತ್ರಾಂಟಿ ಫೋನ್ ಮಾಡಿ ಐತೆ ನೋಡಿದು, ಚಿತ್ರಾಂಟಿಗೆ ಫೋನ್ ಮಾಡೋಣ. ರೆಡಿ ಆದ್ರೇನೋ, ನಾವು ರೆಡಿ ಅಲ್ಲಮ್ಮ. ಆಂಟಿ ಯಾವಾಗೂ ಲೇಟೆ ತಾನೆ. ಚಿನ್ನ ಕಣ್ಮುಚ್ಚು, ಕಣ್ಮುಚ್ಚಾ. ನೋಡಿ ಮಿಡ್ಡಿ ಎತ್ಕೊಂಡಿದ್ದೀನಿ, ಬರೋವಾಗ ಮಿಡ್ಡಿ ಹಾಕೊಂಡು ಅಚ್ಚಾಮೀನ್ ನೋಡ್ಕೊಂಡು ವಾಪಸ್ ಬರ್ತೀರಲ್ಲ, ಅವಾಗ ಸುಬ್ಬು ತಾತ ಮಿಡ್ಡಿ ತಗೊಂಡ್ಬಂದಿತ್ತಲ್ಲ ಬ್ಲ್ಯಾಕ್ ಕಲರು, ಅದು ಹಾಕೊಂಡು ಹಾ ಎತ್ಕೊಂಡಿರ್ತೀನಿ ಅದನ್ನು. ನೋಡಿ ಇಲ್ಲಿ ಎತ್ಕೊಂಡಿದ್ದೀನಿ, ಅದು ಬ್ಯಾಗಲ್ಲಿ ಇಕ್ಕೊಂತೀನಿ, ಬರೋವಾಗ ಅದು ಹಾಕೊಂಡು ಹೋಗೋವಾಗ ಇದು ಹಾಕೊಬ್ರಿ ಮೊನ್ನೆ. ಲಾಸ್ಟ್ ಇಯರ್ ನೀನ್ ಹ್ಯಾಪಿ ಬರ್ತಾನೆ ಕೊಡ್ಸ್ತಲ್ಲ ಸುಬ್ಬು ತಾತ. ಕೊನೆಗೂ ಬಿಡದೆ ಆ ಡ್ರೆಸ್ ತೆಗ್ದುಬಿಟ್ಟು ಇದು ಈ ಡ್ರೆಸ್ನ ಹಾಕೊಂಡ್ಳು. ಈಗ ಇಷ್ಟ ಆಗಿದೆ ಅವಳಿಗೆ, ಬರಬೇಕು. ಅವಳನ್ನೆಲ್ಲ ರೆಡಿ ಮಾಡಿ ಈಗ ನಾನು ತಲೆ ಬಾಚ್ಕೋಬೇಕಾಗಿತ್ತು. ನೀರಿನ ಆರಲಿಲ್ಲ, ತಲೆ ಒಣಗಿರಲಿಲ್ಲ, ಸೊ ಹಾಗಾಗಿ ಸುಮ್ಮನೆ ಹಾಗೆ ಒಂದು ಕ್ಲಿಪ್ ಹಾಕ್ಕೊಳ್ಳೋಣ ಅಂತ ಹಾಕ್ಕೊತೈತೆ. ನನ್ನ ಮಗಳು ಬಂದು ಇಲ್ಲಿ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿದ್ದರಿಂದ ಬಂದು ನೋಡ್ಕೊಳ್ತಾ ಇದ್ದಾಳೆ ಹೇಗೆ ಕಳಿಸ್ತಾ ಇದ್ದೀನಿ ಅಂತ. ಸಟ್ 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 ಸಟ್
ನಾವಿಬ್ರು ರೆಡಿಯಾಗಿ ಕೆಳಗಡೆ ಬಂದು ದೇವರಿಗೆ ದೀಪ ಹಂಚ್ಬಿಡೋಣ, ಟೈಮ್ ಆಗೋಗ್ಬಿಡುತ್ತೆ ಅಂತ ಹೇಳಿ ಫಸ್ಟು ದೇವರಿಗೆ ದೀಪ ಹಚ್ಚಿ ಕೈ ಮುಗಿದು ಹೊರಗಡೆ ತುಳಸಿ ಕಟ್ಟೆ ಹತ್ರನೂ ಕೂಡ ದೀಪ ಹಚ್ಚಿ ಕಡ್ಡಿ ಹಂಚಿ ನಮಸ್ಕಾರ ಮಾಡಿಕೊಂಡು ನಾವು ಹೊರಗಡೆ ಬಂದ್ವಿ. ದೇವರಿಗೆ ಪೂಜೆ ಮಾಡಿ ಬೆಳಗ್ಗೆ ಬೆಳಗ್ಗೆನೇ ಅಲಂಕಾರ ಮಾಡಿ ಪೂಜೆ ಮಾಡೋದ್ರಲ್ಲಿ ಎಷ್ಟು ನೆಮ್ಮದಿ ಸಿಗುತ್ತೆ ಅಲ್ವಾ. ನೀವು ಕೂಡ ಯಾವುದಾದ್ರು ಹಬ್ಬ ಹರಿದಿನ ಅಥವಾ ಎಲ್ಲರೂ ಹೋಗಬೇಕಾದ್ರೆ ಇದೇ ರೀತಿ ದೇವರಿಗೆ ಫಸ್ಟು ಪೂಜೆ ಮಾಡಿಕೊಂಡು ಆಮೇಲೆ ಹೋಗ್ತೀರಾ. ಅಲ್ಲಿ ಮಾರ್ನಿಂಗ್ ಬೇಗ ಎದ್ದು ಪೂಜೆ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿದ್ರೆ ಎಷ್ಟು ಸಮಾಧಾನ ಇರುತ್ತೆ ಅಲ್ವಾ. ನೋಡಿ, ಈ ರೀತಿ ನಾನು ರೆಡಿಯಾಗಿದ್ದೀನಿ. ಇವತ್ತು ಜಸ್ಟ್ ಸಿಂಪಲಾಗಿ ಒಂದು ಕುರ್ತಾ ಹಾಕ್ಕೊಂಡಿದ್ದೀನಿ. ಕುರ್ತಾ ಹಾಕ್ಕೊಂಡು ಜಸ್ಟ್ ಒಂದು ಮಾಯಿಶ್ಚರೈಸರ್ ಯೂಸ್ ಮಾಡಿಕೊಂಡು ಪೌಡರ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ, ಜಸ್ಟ್ ವಿತ್ ಕಾಜಲ್ ಏನೋ ಲಿಪ್ಸ್ಟಿಕ್. ಸ್ವಲ್ಪ ಪಿಂಪಲ್ ಸ್ಟಾರ್ಟ್ ಆಗ್ತಿತ್ತು, ಈ ನಡುವೆ ಸ್ವಲ್ಪ ಓಡಾಟ ಜಾಸ್ತಿಯಾಗಿ ಡಸ್ಟ್ ಇನ್ಫೆಕ್ಷನ್ ಆಗಿರೋದಕ್ಕೆ. ಕಾರಲ್ಲಿ ಹೋಗ್ತಿದ್ವಿ, ಅಂಕಲ್ ಮತ್ತು ಆಂಟಿ ಇಬ್ಬರು ಈಶಾನ ಆಟಾಡಿಸ್ಕೊಂಡು ಹೀಗೆ ಮಾತಾಡಿಕೊಂಡು ಹೊರಟಿದ್ವಿ. ಯಾರ್ಯಾರು ಹೋಗ್ತಿರೋದು ಅಂದರೆ ನಾನು, ಚೈತ್ರ ಆಂಟಿ, ಅಂಕಲ್, ಹಾಗೆ ಅಂಕಲ್ ಇದ್ದಾರಲ್ಲ ಅವ್ರ ಅಣ್ಣ, ಹಾಗೆ ಭುವನ್ ಅಂದರೆ ಚೈತ್ರ ಆಂಟಿ ಇದ್ದಾರಲ್ಲ ಅವ್ರ ಮಗ. ಚೈತ್ರ ಆಂಟಿಯು ಬೇರೆ ಯಾರೂ ಅಲ್ಲ, ಅಮ್ಮ ಇದ್ದಾರಲ್ಲ, ನಮ್ಮ ಅತ್ತೆ ಇದ್ದಾರಲ್ಲ, ಅವರ ತಮ್ಮನ ಹೆಂಡತಿಯವರು. ಸೊ ಅಮ್ಮವರು ತಮ್ಮನ ಫ್ಯಾಮಿಲಿ ಜೊತೆನೇ ಹೋಗ್ತಿರೋದು ನಾವು. ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ಗೆ ಹೊಸಕೋಟೆ ಹತ್ರ ಇರೋ ಶ್ರೀಶಾಲಾ ರೆಸ್ಟೋರೆಂಟ್ಗೆ ನಾವು ಯಾವಾಗೂ ನಿಲ್ಸೋದು, ಬಟ್ ಇವತ್ತೇನೋ ಕ್ಲೋಸ್ ಆಗಿತ್ತು ಅಂತ ಹೇಳಿ ಸ್ವಲ್ಪ ಮುಂದೆ ಹೋದ್ವಿ. ಯಾವ ಹೋಟೆಲ್ಗೆ ಹೋಗಬೇಕು ಅಂತ ಗೊತ್ತಾಗಲಿಲ್ಲ, ಬೇರೆ ಯಾವುದಕ್ಕೂ ನಾವು ಯಾವತ್ತೂ ಹೋಗ್ತಿರ್ಲಿಲ್ವಲ್ಲ, ಸೊ ಹಾಗಾಗಿ ಗೊತ್ತಾಗಲಿಲ್ಲ. ಇನ್ನೊಂದು ಸ್ವಲ್ಪ ಮುಂದೆ ಬಂದ್ವಿ, ಇಲ್ಲಿ ಒಂದು ಉಡುಪಿ ಉತ್ಸವ ಅಂತ ಒಂದು ಹೋಟೆಲ್ ಇತ್ತು, ಚೆನ್ನಾಗಿರುತ್ತೆ ಉಡುಪಿ ಹೋಟೆಲ್ಸ್ ಅಲ್ವಾ, ಚೆನ್ನಾಗಿ ಮಾಡೇ ಮಾಡ್ತಾರೆ ಅಂತ ಹೇಳಿ ನಾವು ಉಡುಪಿ ಹೋಟೆಲಿಗೆ ಹೋದ್ವಿ. ಇಲ್ಲಿ ಹೋದರೆ ಯಪ್ಪ, ಲೈಫಲ್ಲಿ ನಾನು ಯಾವತ್ತೂ ಹೊಟ್ಟೆ ಹಸುವಾಗಿದ್ರೂ ನಾನು ಈ ಹೋಟೆಲ್ಗೆ ಹೋಗಬೇಕು ಅಂತ ನನಗೆ ಅನ್ಸೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಮಸಾಲೆ ದೋಸೆ ಹಾಗೆ ಇಡ್ಲಿ ತೊಗೊಂಡ್ವಿ. ಇಡ್ಲಿ ಅಂತೂ ಸಾಂಬಾರಂತೂ ಬಯಲೇ ಇಡೋಕ್ಕಾಗ್ತಿರ್ಲಿಲ್ಲ. ದೋಸೆ ಅಂತೂ ಒಂದು ಅರ್ಧ ಸೌಟ್ ಹಿಟ್ಟಿನಲ್ಲಿ ಒಂದು ದೊಡ್ಡ ದೋಸೆ ಹಾಕಿದರೆ ಜಸ್ಟ್ ಹಪ್ಪಳ ಥರ ಇತ್ತು ದೋಸೆ. ಕ್ರಿಸ್ಪಿಯಾಗಿ ದೋಸೆ ಇರಬೇಕು, ಐ ಅಗ್ರಿ, ಬಟ್ ಇಷ್ಟೊಂದು ತೀರಾ ಪೇಪರ್ಗಿಂತ ತೆಳುವಾಗಿರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಸ್ಟಿಲ್ ಏನು ಮಾಡೋಕ್ಕಾಗುತ್ತೆ, ಬಂದುಬಿಟ್ಟಿದ್ದೀವಿ, ಆರ್ಡರ್ ಮಾಡಿದ್ದೀವಿ, ತಿನ್ನಲೇಬೇಕು ಅಂತ ಹೇಳಿ ಸರಿ ಅಂತ ತೊಗೊಂಡ್ವಿ. ಇಡ್ಲಿ ಸಾಂಬಾರ್ ವಡಾ ತೊಗೊಂಡಿದ್ರು ಅಂಕಲ್, ಅದು ಕೂಡ ಚೆನ್ನಾಗಿಲ್ಲ ಅಂತ ಹೇಳಿದ್ರು. ದೋಸೆ ಆದರೆ ಫ್ರೆಶಾಗಿ ಮಾಡಿಕೊಡ್ತಾರೆ, ಬಿಸಿ ಬಿಸಿ ಇರುತ್ತೆ ಅಂತ ದೋಸೆ ಆರ್ಡರ್ ಮಾಡಿದ್ವಿ. ದೋಸೆ ಕೂಡ ತುಂಬಾ ಕೆಟ್ಟದಾಗಿತ್ತು, ಚೆನ್ನಾಗಿರಲಿಲ್ಲ ಅಲ್ಲ, ಕೆಟ್ಟದಾಗೇ ಇತ್ತು, ಒಂದಿಷ್ಟು ಚೆನ್ನಾಗಿರಲಿಲ್ಲ. ಈ ಮಸಾಲೆ ದೋಸೆ ಈಶಾಗೆ ಮಸಾಲೆ ದೋಸೆ ಅಂದರೆ ಇಷ್ಟ ಅಂತ ಹೇಳಿ ಅವಳಿಗೆ ಅಂತ ಆರ್ಡರ್ ಮಾಡಿದ್ದೆ. ಅದಾದಮೇಲೆ ಪಲಾವ್ ಅಂತ ತೊಗೊಂಡೆ. ಪಲಾವ್ ಅಂತೂ ನೈಟ್ ಮಾಡಿಟ್ಟಿರೋ ರೈಸ್ಗೆ ಏನೋ ಒಂದು ಗೊಜ್ಜನ ಕಲಿಸ್ಬಿಟ್ಟು ಕೊಟ್ಟಂಗಿತ್ತು, ಅಷ್ಟು ಕೆಟ್ಟದಾಗಿತ್ತು ಆ ಪಲಾವ್ ಅನ್ನೋದು. ತುಂಬಾ ಬ್ಯಾಡ್ ರಿವ್ಯೂ ನನ್ನ ಕಡೆಯಿಂದ. ನೀವು ಯಾರಾದರೂ ಈ ಹೋಟೆಲ್ಗೆ ಹೋಗಬೇಕು ಅನ್ನೋದು ಏನಾದರೂ ಇದ್ದರೆ ಮೈಂಡಲ್ಲಿ, ದಯವಿಟ್ಟು ಅದಕ್ಕೆ ಹೋಗಬೇಡಿ. ಪಕ್ಕದಲ್ಲೇ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ನಂದಿ ಗ್ರ್ಯಾಂಡ್ ಅನ್ನೋ ಹೋಟೆಲ್ ಇತ್ತು, ಅದಾದರೂ ಓಕೆ ಅನಿಸುತ್ತೆ. ಲಾಸ್ಟ್ ಟೈಮ್ ನಾವಲ್ಲಿ ಕಾಫಿ ಏನೋ ಕುಡಿದಿದ್ವಿ, ಈ ಟೈಮ್ ಅದು ಹುಡುಕಿದ್ರೂ ಸಿಗಲಿಲ್ಲ ಅಂತ ಹೇಳಿ ನಾವು ಈ ಹೋಟೆಲ್ಗೆ ಬಂದಿದ್ದು. ಇದಕ್ಕೆ ಮಾತ್ರ ದಯವಿಟ್ಟು ಯಾರು ಹೋಗೋಕ್ಕೆ ಹೋಗಬೇಡಿ, ಅಷ್ಟು ಬ್ಯಾಡ್ ರಿವ್ಯೂ ಇದೆ. ನೀವೇನಾದ್ರು ಹೋಗಿದ್ರೆ, ನಿಮಗೇನಾದ್ರು ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹೇಳಿ. ಅದಾದಮೇಲೆ ನಾವು ಸಡನ್ ಪ್ಲ್ಯಾನ್ ನೈಟೇ ಪ್ಲ್ಯಾನ್ ಮಾಡ್ಕೊಂಡಿದ್ದರಿಂದ ನಾವು ಏನು ಪೂಜೆ ಸಾಮಾನು ಏನು ತೊಗೊಂಡು ಹೋಗಿರಲಿಲ್ಲ. ಸೊ ಹಾಗಾಗಿ ಚಿಂತಾಮಣಿಗೆ ಬಂದ್ವಿ. ಚಿಂತಾಮಣಿ ಮಾರ್ಕೆಟಲ್ಲೇ ನಾವು ಫ್ರೂಟ್ಸು, ಪೂಜೆ ಸಾಮಾನು, ಹೂವು ಎಲ್ಲ ತೊಗೊಳ್ತಾ ಇದ್ವಿ. ಈಶಾ, ನಾನು, ಆಂಟಿ ಮೂರು ಜನನೂ ಹೋಗಿದ್ವಿ. ಮಾರ್ಕೆಟು ದೊಡ್ಡದಾಗೇ ಇದೆ, ಚೆನ್ನಾಗಿತ್ತು ಮಾರ್ಕೆಟು. ದೀಪ ಕೂಡ ತೊಗೊಂಡಿರಲಿಲ್ಲ, ದೀಪ ಕೂಡ ಇಲ್ಲೇ ತೊಗೊಂಡ್ವಿ. ಇಲ್ಲೇ ಒಂದು ಬಂಡೀಲಿ ದೀಪ ಎಲ್ಲ ಮಾರ್ತಿದ್ರು, ಇಲ್ಲೇ ತೊಗೊಂಡ್ವಿ. ಈಶಾಗೆ ಸೌತೆಕಾಯಿ ಅಂದರೆ ತುಂಬಾ ಇಷ್ಟ, ಸೌತೆಕಾಯಿ ಸೌತೆಕಾಯಿ ಅಂತ ಕೇಳ್ತಾನೆ ಇದ್ಲು. ಅಲ್ಲಿ ಫ್ರೂಟ್ಸ್ ತೊಗೊಂಡಿರೋ ಹತ್ರ ಇವಳಿಗೊಂಚೂರು ದ್ರಾಕ್ಷಿ ಕೇಳಿದ್ಲು, ಸರಿ ಅಂತ ಹೇಳಿ ಸೌತೆಕಾಯಿ ಬೇಡ ಅಂತ ಹೇಳಿ, ಇನ್ನು ದ್ರಾಕ್ಷಿನೂ ಬೇಡ ಅಂದರೆ ಅಳ್ತಾಳೆ ಅಂತ ಹೇಳಿ ಒಂದೆರಡು ದ್ರಾಕ್ಷಿ ಕೊಡ್ಸು ಕರ್ಕೊಂಡು ಬಂದ್ವಿ. ಇನ್ನೇನು ದೇವಸ್ಥಾನ ಹತ್ರ ಬರ್ತಾ ಇದ್ದೀವಿ, ಆನ್ ದ ವೇ ಹೋಗ್ತಿದ್ದೀವಿ. ಇಲ್ಲಿ ನಾವು ಹೋಗ್ತಿರೋ ದೇವಸ್ಥಾನ ಆದಿಭೈರವೇಶ್ವರ ದೇವಸ್ಥಾನನೇ. ಇದು ಬಂಡೆ ಮೇಲೆ ಇರೋ ಆದಿಭೈರವೇಶ್ವರ ದೇವಸ್ಥಾನ, ತುಂಬ ಜನರದು ಇದು ಮನೆ ದೇವರು ಕೂಡ ಆಗಿದೆ. ಈ ಸರೌಂಡಿಂಗ್ ಅಂದರೆ ಈ ಚಿಂತಾಮಣಿ ಸುತ್ತಮುತ್ತ ಇರೋ ದೇವಸ್ಥಾನಗಳೇ ಮನೆ ದೇವರು ಇದೆ. ಅಪ್ಪ ಅವ್ರದ್ದು ಕೂಡ ಇಲ್ಲೇ ಚಿಂತಾಮಣಿ ಹತ್ರನೇ, ಮಿಂಡ್ಗಲ್ ಅನ್ನೋ ಪ್ರದೇಶದಲ್ಲಿರೋ ಚೌಡೇಶ್ವರಿ ದೇವಸ್ಥಾನ, ಆ ದೇವರು ಕೂಡ ತುಂಬ ಜನಕ್ಕೆ ಮನೆ ದೇವರಾಗಿದೆ. ಇಲ್ಲಿರೋ
ತುಂಬ ದೇವಸ್ಥಾನಗಳಲ್ಲಿ ಹಲವಾರು ಬೆಂಗಳೂರು ಸುತ್ತಮುತ್ತ ಇರೋ ಪ್ರಾಂತ್ಯದವ್ರದ್ದೆಲ್ಲರದು ಮನೆ ದೇವರು ಇಲ್ಲೇ ಇರೋದು. ಒಂದು 5-10 ಕಿಲೋಮೀಟರ್ ಹೆಚ್ಚು ಕಡಿಮೆ ಇರ್ಬೋದು ಒಂದು ದೇವಸ್ಥಾನಕ್ಕೂ ಇನ್ನೊಂದು ದೇವಸ್ಥಾನಕ್ಕೂ. ನೋಡಿ, ಈ ದೇವಸ್ಥಾನಕ್ಕೆ ನಾವು ಹೋಗಿರೋದು ಬಂಡೆ ಮೇಲೆ ಆದಿಭೈರವೇಶ್ವರ ದೇವಸ್ಥಾನ ಅಂತ. ಈ ದೇವರು ಇಲ್ಲಿ ಬಂದು ದೇವರಿಗೆ ಪೂಜೆ ಎಲ್ಲ ಮಾಡಿಸಿದ್ವಿ, ಪೂಜೆ ಸಾಮಗ್ರಿಗಳೆಲ್ಲ ತೊಗೊಂಡು ಬಂದಿದ್ವಿ, ಪೂಜೆ ಮಾಡಿಸಿ ಈಗ ದೀಪ ಅಂಟಿಸ್ತಾ ಇದ್ದೀವಿ. ಮಣ್ಣಿನ ದೀಪ ವರ್ಷ ವರ್ಷನೂ ಕಾರ್ತಿಕ ಮಾಸದಲ್ಲಿ ನಾವು ಮನೆ ದೇವರ ದೇವಸ್ಥಾನಕ್ಕೆ ಬಂದು ದೀಪ ಅಂಟಿಸ್ಕೊಂಡು ಹೋಗ್ತೀವಿ. ಇಲ್ಲಿ ನಾನು ಅಂಟಿ ಕೂಡ ಇಬ್ಬರು ಬೇರೆ ಬೇರೆ ದೀಪಗಳನ್ನ ಅಂಟಿಸ್ತಾ ಇದ್ದೀನಿ. ಈಶಾ ನಾನೇ ಅಂಟಿಸ್ತೀನಿ, ನಾನೇ ದೀಪ ಆರತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಸರಿ ಅಮ್ಮ ಮಾಡು ಅಂತ ಹೇಳಿ ಅವಳ ಕೈಗೂ ಕೂಡ ದೀಪ ಕೊಟ್ಟೆ. ಅವಳು ಒಂದು ಸ್ವಲ್ಪ ಹೊತ್ತು ಆರತಿ ಮಾಡಿದಾದ್ಮೇಲೆ ಮತ್ತೆ ನಾನು ಇಸ್ಕೊಂಡು ನಾನು ನನ್ನ ಕೈಯಲ್ಲಿ ಆರತಿ ಮಾಡಿಕೊಂಡೆ. ಆ ಅರ್ಚಕರ ಕೈಗೆ ಕೊಟ್ಟು ಅರ್ಚಕರು ಕೂಡ ಆರತಿ ಮಾಡಿ ಕೊಟ್ಟಿದ್ರು. ದೇವ್ರ ದರ್ಶನ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿತ್ತು, ನಮಗೂ ಕೂಡ ಪೂಜೆ ಎಲ್ಲ ಚೆನ್ನಾಗಾಯಿತು. ನೋಡಿ ಈಗ ದೇವರಿಗೆ ಇಶಾ ಕೂಡ ಆರತಿ ಮಾಡ್ತಿದ್ದಾಳೆ. ಅವಳಿಗೆ ಈ ಥರ ಪೂಜೆ ಮಾಡೋದೆಲ್ಲ ತುಂಬಾ ಇಂಟ್ರೆಸ್ಟ್. ನಾವು ಹೇಗಿರ್ತೀವೋ ಮಕ್ಕಳು ಕೂಡ ಹಾಗೆ ಇರ್ತಾರೆ ಅನ್ನೋದು ನನ್ನ ಭಾವನೆ. ನಾವು ಹೇಗೆ ದೇವ್ರ ಮೇಲೆ ಭಕ್ತಿ ಇಟ್ಟು ಪೂಜೆ ಎಲ್ಲ ಮಾಡ್ತೀವಿ, ಇದು ಮಕ್ಕಳಿಗೂ ಕೂಡ ಅದೇ ಭಕ್ತಿ ಅದೇ ನಿಷ್ಠೆ ಬರುತ್ತೆ ಅನ್ನೋದು ನನ್ನ ನಂಬಿಕೆ. ಕೆಲವು ಟೈಮ್ ಮಕ್ಕಳು ಹಠ ಮಾಡೇ ಮಾಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಮಕ್ಕಳ ಗುಣನೇ ಅದಲ್ವಾ, ಚಿಕ್ಕ ಮಕ್ಕಳಿಗೆ ಏನು ಗೊತ್ತಾಗುತ್ತೆ, ನಾವೇನು ಕಲಿಸಿದ್ರೆ ಅದೇ ಗೊತ್ತಾಗೋದು. ಈಗ ಅಲ್ಲೇ ಹೊರಗಡೆ ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡಿದ್ದಾರೆ, ಇಲ್ಲೂ ಕೂಡ ದೇವರಿಗೆ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ದೇವರಿಗೆ ಪೂಜೆ ಮಾಡಿದ್ಮೇಲೆ ಇಲ್ಲಿ ನಾಗರಕಲ್ಲಿಗೂ ಯಾವಾಗೂ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿಗೆ ಬಂದಾಗ ಇಲ್ಲಿ ಮಾಡಿಕೊಂಡು ಪೂಜೆ ಮಾಡ್ಕೊಂಡಿದ್ವಿ. ಅಂಕಲ್ ಜೊತೆ ಇವಳು ಅಲ್ಲಿ ಹೊರಗಡೆ ಏನೋ ನೋಡಿಕೊಂಡು ಮಾತಾಡ್ಕೊಂಡಿದ್ಲು. ದೇವಸ್ಥಾನ ಅಂತೂ ತುಂಬಾ ವಿಶಾಲವಾಗಿದೆ, ಚೌಟ್ರಿ ಎಲ್ಲ ಕಟ್ಟಿದ್ದಾರೆ. ಏನಾದ್ರು ಫಂಕ್ಷನ್ಸ್ ಎಲ್ಲ ಮಾಡಬೇಕು ಅಂತ ಆಗಿದ್ದರೆ ಇಲ್ಲಿ ಫಂಕ್ಷನ್ಸ್ ಕೂಡ ಮಾಡ್ಕೋಬೋದು. ಇಶಾಗೆ ಇಲ್ಲಿ ಒಂದು 2-3 ವಿಗ್ರಹಗಳ ಥರ ದೇವ್ರು ಇರೋದು ಸಿಕ್ತು, ಅದನ್ನು ಇಟ್ಕೊಂಡು ಆಟಾಡ್ತಾ ಇದ್ಲು. ಚಾಮಿ ಇದು, ಚಾಮಿಗೆ ಹಿಂಗೆ ಇಡಬೇಕು, ಚಾಮಿ ಹಿಂಗೆ ಪೂಜೆ ಮಾಡಬೇಕು ಅನ್ನೋ ರೀತಿ ಆಟಾಡ್ಕೊಂಡಿದ್ಲು. ನೋಡಿ ಈ ಥರ ಕೈಯಲ್ಲಿ ಇಟ್ಕೊಂಡು ಬಂದಿದ್ದಾಳೆಲ್ಲ, ಇದು ಸಾಯಿಬಾಬಾ ದೇವರು, ಗಣೇಶ, ಹಾಗೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ, 3 ವಿಗ್ರಹಗಳು ಇವಳಿಗೆ ಸಿಕ್ಕಿತ್ತು. ಅಲ್ಲೇ ಇಟ್ಕೊಂಡು ಆಟಾಡ್ತಾ ಇದ್ಲು. ಮಕ್ಕಳಲ್ವ, ಏನು ಮಾಡೋಕ್ಕಾಗಲ್ಲ, ಈ ರೀತಿ ಬಂದಿದ್ದ ಕಡೆ ಎಲ್ಲನೂ ಅವಳಿಗೆ ರೆಸ್ಟ್ರಿಕ್ಟ್ ಮಾಡೋಕ್ಕೂ ಆಗಲ್ಲ ಅಂತ ಹೇಳಿ ನಾವು ಮಂಗಳಾರತಿ ಮಾಡ್ತಾ ಇದ್ವಿ ದೇವರಿಗೆ. ದೇವರಿಗೆಲ್ಲ ಆರತಿ ಮಾಡಿ ನೆಕ್ಸ್ಟು ಇಲ್ಲಿ ಪೂಜೆ ಮುಗಿಸ್ಕೊಂಡು ಇನ್ನು ಆಚೆ ಸೈಡು ಚೌಡೇಶ್ವರಿ ದೇವಿ ಹಾಗೆ ಪಾರ್ವತಿ ದೇವಿ ಗರ್ಭಗುಡಿಗಳು ಕೂಡ ಇದೆ. ಅಲ್ಲಿ ಕೂಡ ಪೂಜೆ ಸಲ್ಲಿಸ್ಕೊಂಡು ಪ್ರಸಾದ ಕೊಡ್ತಿದ್ರು ಹೊರಗಡೆ. ಪ್ರಸಾದ ಕೂಡ ಸ್ವೀಕರಿಸಿ ಇನ್ನೇನು ಹೊರಟಿದ್ದೀವಿ ನಾವು. ಎಲ್ಲ ಹೊರಟು ಇಲ್ಲೇ ನಮ್ಮ ರಿಲೇಟಿವ್ ಮನೆ ಒಂದು ಇತ್ತು, ಲತಾ ಅಕ್ಕ ಅಂತ ಹೇಳಿ ಅವರ ಮನೆಗೆ ನಾವು ಬಂದಿದ್ದೀವಿ. ಈಗ ಅಂದರೆ ಕೇಶವ ಅಂಕಲ್ ಇದ್ದಾರಲ್ಲ, ಅವರ ಅಣ್ಣನ ಮಗಳು ಮನೆ ಇದು, ಇಲ್ಲಿಗೆ ಬಂದಿದ್ದೀವಿ. ನೋಡಿ ಇದು ಅವ್ರ ಮನೆ. ಇಶಾ ಅವ್ರ ಮಗಳ ಜೊತೆನೇ ಆಟಾಡ್ಕೊಂಡಿದ್ದಾಳೆ. ಅವ್ರದ್ದು ಶಾಪ್ ಒಂದಿದೆ, ಅಂಗಡಿ ಇದೆ. ಅಲ್ಲಿ ಅಂಗಡಿನಲ್ಲಿ ಹೋಗಿ ಅವ್ರ ಅಕ್ಕ ಕೀರ್ತಿ ಜೊತೆ ಹೋಗಿ ಎಲ್ಲ ತಿಂಡಿಗಳನ್ನು ತೊಗೊಂಡು ಬಂದಿದ್ದಾಳೆ. ಜ್ಯೂಸು, ಏನೋ ಕುರ್ಕುರೆ, ಏನೋ ಆಟ ಸಾಮಾನುಗಳು ಎಷ್ಟೊಂದು ತೊಗೊಂಡು ಬಂದಿದ್ದಾಳೆ. ಇವಳಿಗಿದೆಲ್ಲ ಏನೂ ನಾನು ರೂಢಿ ಮಾಡಿಲ್ಲ, ಬಟ್ ಹೊಸದಾಗಿ ನೋಡಿದಾಳಲ್ವಾ, ಸೊ ಹಾಗಾಗಿ ಕ್ಯೂರಿಯಾಸಿಟಿ ಜಾಸ್ತಿ ತೊಗೊಂಡಿದ್ದಾಳೆ. ನಮ್ಮ ಅಪ್ಪ ಅಂಗಡಿ ಇದೆಯಲ್ಲ, ಅದರಲ್ಲೂ ಇದೆಲ್ಲ ಇದೆ, ಬಟ್ ನಾನು ಅದನ್ನೆಲ್ಲ ಏನು ನೋಡ್ಸೋಕೆ ಹೋಗಲ್ಲ ಅವಳಿಗೆ, ಎಲ್ಲ ಹಾಳು ಮಾಡ್ತಾಳೆ ಅಂತ ಹೇಳಿ. ಬಟ್ ಇವತ್ತು ನೋಡಿದಾಳೆ, ತೊಗೊಂಡು ಬಂದಿದ್ದಾಳೆ. ನಾನು ಬೇರೆ ಇರಲಿಲ್ವಲ್ಲ, ಬೇಡ ಅಂತೆಲ್ಲ ಹೇಳೋಕ್ಕೆ ಖುಷಿಯಾಗಿ ತೊಗೊಂಡು ಬಂದಿದ್ದಾಳೆ. ಕ್ಲೇ ಸಿಕ್ಕಿತ್ತು, ಕ್ಲೇನಲ್ಲಿ ಗಣೇಶ ಮಾಡ್ತೀನಿ ಅಂತ ಹೇಳಿ ಆಟಾಡಿಕೊಂಡು ಖುಷಿಯಾಗಿದ್ಲು. ಮಕ್ಕಳಂದರೆ ಹೀಗೆ ಅಲ್ವಾ, ಅವ್ರಿಗೆ ಏನಾದರೂ ಒಂದು ಆಟ ಸಾಮಾನು ಸಿಕ್ತು ಅಥವಾ ಆಟಾಡೋಕ್ಕೆ ಏನಾದರೂ ಹೊಸ ವಸ್ತು ಸಿಕ್ತು ಅಂದರೆ ಅದ್ರ ಬಗ್ಗೆ ಫುಲ್ಲು ಕಾನ್ಸಂಟ್ರೇಟ್ ಮಾಡ್ತಾರೆ, ಕ್ಯೂರಿಯಾಸಿಟಿ ಜಾಸ್ತಿ, ಇದು ಮಾಡಿದ್ರೆ ಏನಾಗುತ್ತೆ, ಅದು ಮಾಡಿದ್ರೆ ಏನಾಗುತ್ತೆ ಅಂತ. ಸೊ ಹಾಗಾಗಿ ಒಂದರಿಂದ ಇನ್ನೊಂದಕ್ಕೆ ಮೌಲ್ಡ್ ಎಲ್ಲ ಹಾಕ್ಕೊಂಡು ಏನೇನೋ ಶೇಪ್ಸ್ ಎಲ್ಲ ಮಾಡ್ತಾಯಿದ್ಲು. ಸರಿ ಆಯಿತು, ಖುಷಿಯಾಗಿರಮ್ಮ ಅಂತ ಹೇಳಿ ನಾವು ಕೂಡ ಆಟಾಡೋಕ್ಕೆ ಬಿಟ್ಬಿಟ್ವಿ. ನೋಡಿ ಇವ್ರ ಮನೆ ನನ್ನ ಪಕ್ಕ ಇದ್ದಾರಲ್ಲ, ಇವರು ಲತಾ ಅಕ್ಕ ಅಂತ ಹೇಳಿ ಇವ್ರ ಮನೆಗೆ ನಾವು ಇವತ್ತು ಬಂದಿದ್ದು. ಚೆನ್ನಾಗಿ ಆಟಾಡಿಕೊಂಡು ಇದ್ಲು. ಇವ್ರಿಗೂ ಕೂಡ ಮಕ್ಕಳಂದರೆ ತುಂಬಾ ಇಷ್ಟ. ನೋಡಿ ಹೆಂಗೆ ಆಟಾಡ್ತಾಳೆ, ಚಪಾತಿ ಮಾಡ್ತಾಳಂತೆ, ಗಣೇಶ ಮಾಡ್ತಾಳಂತೆ, ಇನ್ನು ಏನೇನು ಮಾಡ್ತಾಳೋ ಗೊತ್ತಿಲ್ಲ. ಇಷ್ಟೆಲ್ಲ ಆಯಿತು, ಇವಳನ್ನ ಸ್ವಲ್ಪ ಆಟಾಡಿಸ್ಕೊಂಡು ಊಟ ಮಾಡಿಕೊಂಡು ನಾವು ಇಲ್ಲಿಂದ ಹೊರಟ್ವಿ. ನೋಡಿ ಇದೆ ಇವ್ರದ್ದು ಶಾಪ್ ಇದು, ಇದರಿಂದ ನಾವು ಹೊರಟ್ವಿ. ಇನ್ನೇನು ಮನೆಗೆ ಲೇಟ್ ಆಯಿತು ಅಂತ ಹೇಳಿ 3:30 ಅಷ್ಟೊತ್ತಿಗೆ ನಾವು ಅಲ್ಲಿಂದ ಹೊರಟ್ವಿ. ಮನೆಗೆ ರಿಟರ್ನ್ ಬರೋ ಅಷ್ಟೊತ್ತಿಗೆ 6:30 ಆಗೋಗಿತ್ತು. 6:30 ಅಷ್ಟೊತ್ತಿಗೆ ಒಂದು ಸ್ವಲ್ಪ ಹಸಿವಾಗ್ತಿದೆ ಅಂತ ಹೇಳಿ ಅಂಕಲ್ಲು ಚಾಟ್ಸ್ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಬಂಗಾರಪೇಟೆ ಚಾಟ್ಸ್ಗೆ ಬಂದ್ವಿ.
ಇಶಾಗೆ ಇಲ್ಲಿ ಪಾನಿಪುರಿ ಬೇಕಂತೆ. ಏನೇನೋ ಕೇಳ್ತಿದ್ಲು. ಸರಿ ಆಯಿತು, ನಿನಗೇನು ಬೇಕು ತೊಗೊಳಮ್ಮ ಅಂತ ಹೇಳಿ ಅವಳಿಗೂ ಕೂಡ ತಿನ್ಸ್ಕೊಂಡು ಮನೆಗೆ ಕರ್ಕೊಂಡು ಬಂದ್ವಿ. ಇದಿಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ಕೂಡಲೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದ್ರಿಂದ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.